ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಮುದ್ರಾ ಮಂತ್ರ ತಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಗಹಿನಿನಾಥರ ಬಗ್ಗೆ, ಅವರ ಜೀವನ ವೃತ್ತಾಂತ ಬಗ್ಗೆ ಮತ್ತು ಮುದ್ರಾ ಮಂತ್ರ ತಂತ್ರವನ್ನು ತಿಳಿಸ್ಕೊಟ್ಟಿದ್ದೆ. ಈ 9 ಜನ ನವನಾಥರ ನಾಯಕರಲ್ಲಿ ಮಶ್ಚೇಂದ್ರನಾಥರು, ಗೋರಕ್ಷನಾಥರು, ಗಹಿನಿನಾಥರು, ಇದರ ಬಗ್ಗೆ ನಾನು ಕಳೆದೆಲ್ಲ ಸಂಚಿಕೆ ತಿಳಿಸಿದ್ದೆ. ಇವತ್ತು ನಾನು ಈ ಜಾಲಂಧರನಾಥ, ಈ ಜಾಲಂಧರನಾಥರು ನವನಾಥರಲ್ಲಿ ಇವರು ಒಬ್ಬರು. ಇವರ ಜನ್ಮ ಕಥೆಯನ್ನು ಒಂದು ಸಣ್ಣ ಕಥೆಯಲ್ಲಿ ಹೇಳಿ ತದನಂತರ ನಾನು ಮುದ್ರಾಮಂತ ತಂತ್ರಗಳ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಕೆ ಪ್ರಯತ್ನ ಪಡ್ತೀನಿ. ಗೋರಕ್ಷನಾಥರು ಮತ್ತು ಮಶ್ಚೇಂದ್ರನಾಥರ ಬಗ್ಗೆ ಅವರ ಒಂದು ವೈಶಿಷ್ಟ್ಯತೆ, ಅವರ ವ್ಯಕ್ತಿತ್ವ, ಅವರ ಒಂದು ಶಕ್ತಿ ಪ್ರಭಾವ ಎಲ್ಲ ತಿಳಿಸಿದ್ದೆ. ಈ ಜಾಲಂಧರನಾಥರು ಅವರು ಕೂಡ ಒಂದು ಭಾಳ ವಿಶೇಷವಾದಂಥ ನವನಾಥ ನಾಯಕರು. ನಾಥರಲ್ಲಿ ಅವರೂ ಒಬ್ಬರು ನಾಥರು. ಒಮ್ಮೆ ಶಿವ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡ್ತಾನೆ, ಇದೆಲ್ಲರಿಗೂ ಗೊತ್ತು. ಮನ್ಮಥನ ದಹನ ಅಂತೇಳಿ ಈ ಕತೆ ಕೇಳಿರ್ತೀರ. ಮನ್ಮಥ ಕಾಮದೇವ, ಸೆಕ್ಷುಯಲ್ ಗಾಡ್ ಅಂತಾರೆ. ಆ ಸೆಕ್ಷುಯಲ್ ಗಾಡನ್ನೇ ಒಂದ್ಸಲ ಶಿವ ಸುಟ್ಟು ಬಿಡ್ತಾನೆ. ಶಿವನ ಮೂರನೇ ಕಣ್ಣನ್ನು ಓಪನ್ ಮಾಡಿ ಆ ಮನ್ಮಥನ ಕಾಮದೇವನನ್ನ ಸುಟ್ಟು ಭಸ್ಮ ಮಾಡ್ತಾನೆ. ಆ ಶಿವನ ಮೂರನೇ ಕಣ್ಣು ಓಪನ್ ಆದಾಗ, ಥರ್ಡ್ ಐ ಓಪನ್ ಆದಾಗ, ಅದ್ರಲ್ಲಿ ಬಂದಂತ ಅಗ್ನಿದೇವ ಏನ್ ಮಾಡ್ತಾನೆ, ಮನ್ಮಥನ ಸುಟ್ಟು ಬಿಡ್ತಾನೆ. ಅಗ್ನಿ ಎಲ್ಲಿಂದ ಬಂದ? ಶಿವನ ಮೂರನೇ ಕಣ್ಣಿನಿಂದ. ಆ ಮೂರನೇ ಕಣ್ಣಿಂದ ಬಂದಂತ ಅಗ್ನಿ ಮನ್ಮಥನನ್ನ ಸುಟ್ಟು ಭಸ್ಮ ಮಾಡಿದಾಗ ಆ ಮನ್ಮಥನ ಸೋಲು, ಆತ್ಮ ಅಗ್ನಿಲೇ ಇರುತ್ತಂತೆ. ಅಗ್ನಿಲೇ ಇಟ್ಕೊಂಡಿರ್ತಾನೆ ಅಗ್ನಿ, ಯಾಕೆಂದ್ರೆ ಎಲ್ಲನೂ ಸುಟ್ಟು ಬಿಡ್ತಾನೆ ಅಗ್ನಿ. ಅದು ಅವನೆಲ್ಲ ಹೋಗಿ ತಗೊಂಡು ಡಿಸ್ಚಾರ್ಜ್ ಮಾಡ್ತಾನೆ ಅದು ಯಾರಿಗೂ ಗೊತ್ತಿಲ್ಲ. ಹಾಗೆ ಅಗ್ನಿ ಮನ್ಮಥನ ಸುಟ್ಟ ಮೇಲೆ ಆ ಅಗ್ನಿ ಒಳಗಡೆ ಮನ್ಮಥನ ಸೋಲಿತ್ತಂತೆ, ಆತ್ಮ ಅದರೊಳಗೇ ಇತ್ತಂತೆ. ವರ್ಷಾನ್ಗಟ್ಲೆ ಆಯಿತು. ಆಮೇಲೆ ಭೂಲೋಕದಲ್ಲಿ ಕುರುವಂಶದಲ್ಲಿ 7ನೇ ತಲೆಮಾರಿನ ಒಬ್ಬ ರಾಜ ಬೃಹದ್ರಥ ಅಂತ ಹೇಳಿ ಜನಮೇಜಯ ಯಾಗ ಮಾಡ್ತಿರ್ತಾನೆ. ಅವನಿಗಾಗಲೇ ಒಂದು ಮಗು ಇರುತ್ತೆ, ಯಾವ ಕಾರಣಕ್ಕೆ ಯಾಗ ಮಾಡ್ತಾನೋ ಅನ್ನೋದು ಗೊತ್ತಾಗಿಲ್ಲ. ದೊಡ್ಡ ಯಾಗ ಮಾಡ್ತಿರ್ತಾನೆ ಭೂಲೋಕದಲ್ಲಿ. ಯಾಗ ಮಾಡ್ತಿರ್ಬೇಕಾದ್ರೆ ಅಗ್ನಿ ಇಲ್ಲಿ ಆಗಲೇ ಇದೆ, ಅಗ್ನಿ ಹೊಟ್ಟೆ ಒಳಗೆ ಏನಿದೆ, ಮನ್ಮಥನ ಸೋಲಿದೆ, ಆತ್ಮ ಇದೆ. ಸುಮಾರು ವರ್ಷದಿಂದ ಇಟ್ಕೊಂಡು ಕೂತಿದ್ದಾನೆ, ಅವನು ಭಾರ ಇಳಿಸ್ಕೊಳ್ಬೇಕು. ಹೋಮ ಮಾಡ್ತಿರ್ಬೇಕಾದ್ರೆ ಆ ಯಜ್ಞದಲ್ಲಿ ಅಗ್ನಿ ಆ ಮನ್ಮಥನ ಶರೀರವನ್ನು ಒಳಗೆ ಹಾಕ್ಬಿಡ್ತಾನೆ. ಆ ಮನ್ಮಥನ ಶರೀರ ಒಂದು ಮಗುವಿನ ರೂಪದಲ್ಲಿ ಅಗ್ನಿ ಒಳಗೆ ಪ್ರತ್ಯಕ್ಷ ಆಗತ್ತೆ. ಹೋಮ ಮಾಡ್ತಿರ್ತಾರೆ ಎಲ್ಲ ಪುರೋಹಿತರುಗಳು. ಮಾಡ್ತಿರ್ಬೇಕಾದ್ರೆ ಆ ಹೋಮದ ಪೂರ್ಣಾಹುತಿ ಆದ್ಮೇಲೆ ಭಸ್ಮ ತಗೋಬೇಕು ಅಂತ ಹೇಳಿ ಕೈ ಹಾಕಕ್ಕೆ ಹೋದಾಗ, ಅಂದರೆ ಒಂದು ಸೌಟಲ್ಲಿ ತಗಲಕ್ಕೆ ಹೋದಾಗ ಮಗು ಒಳಗಡೆ ಇದೆ ಆ ಬೆಂಕಿ ಒಳಗಡೆ. ಆಶ್ಚರ್ಯ, ಇದೇನು ಬೆಂಕಿಯೊಳು ಮಗು ಇದೆಯಲ್ಲ ಅಂತ ಹೇಳಿ ಆಮೇಲೆ ಓಡೋಡಿ ರಾಜ ಬರ್ತಾನೆ. ಏನು ವಿಸ್ಮಯ, ಅಗ್ನಿಕುಂಡದಲ್ಲಿ ಮಗು ಇದೆಯಲ್ಲಪ್ಪ, ಇದು ಹೆಂಗೆ ಬಂತು? ಅದು ಬೆಂಕಿ ಒಳಗೆ ಮಗು ಇದೆಯಂದ್ರೆ ಏನರ್ಥ? ಸುಟ್ಟು ಭಸ್ಮ ಆಗಬೇಕು ಅಂತ. ಯಾಕೆ ಮಗು ಸುಟ್ಟಿಲ್ಲ? ಅಗ್ನಿಯೇ ಆ ವಸ್ತುವನ್ನು ಕೊಟ್ಟಿರೋದು, ಮಗುವನ್ನು ಕೊಟ್ಟಿರೋದು. ಆ ಮಗುಗೆ ಸಾವು ಬರಬೇಕು ಅಂದರೆ ಅಗ್ನಿಯಿಂದ ಹೊರಗೆ ತೆಗಿಬೇಕು. ಇಲ್ಲಿ ಅಗ್ನಿ ಒಳಗೆ ಆ ಮಗು ಇದೆ. ಯಾಕೆ? ಅಗ್ನಿ ತನ್ನಲ್ಲೇ ಇಟ್ಕೊಂಡಿದ್ದ ಆ ಮನ್ಮಥನ ಒಂದು ಅಂಶವನ್ನು. ಸರಿ, ರಾಜ ಎಲ್ಲ ಬಂದು ನೋಡ್ತಾರೆ, ಪುರೋಹಿತರನ್ನೆಲ್ಲ ಕರೆಸ್ಬಿಟ್ಟು ಆ ಮಗುನ ಎತ್ಕೊಳ್ತಾರೆ. ಎತ್ಕೊಂಡ ಮೇಲೆ ಭಾಳ ಮುದ್ದಾಗಿದೆ ಮಗು. ಏನಿದು ವಿಶೇಷ, ನನಗೆ ಮಕ್ಕಳಿದೆ ಆಗಲಿ, ಯಾಕೆ ಅಗ್ನಿಯೊಳು ಮಗು ಬಂತು ಅಂತ ರಾಜ ಕೇಳ್ತಾನೆ. ಏನದು ಭಗವಂತನ ಇಚ್ಛೆ, ಆದ್ದರಿಂದ ಈ ಮಗುನ ನೀವು ಜೊತೆಗೆ ಸಾಕಿ ಅಂತ ಹೇಳಿ ಅಲ್ಲಿದ್ದಂಥ ಪಂಡಿತರು, ಪಾಮರರು, ವಿದ್ವಾಂಸರು, ಪುರೋಹಿತರು ಬೃಹದ್ರಥ ರಾಜನಿಗೆ ಮಗುವಿನ ಬಗ್ಗೆ ಮಾಹಿತಿ ಕೊಟ್ಟು ಆ ಕ್ಷಣದಲ್ಲಿ ಸಿಕ್ತಂಥ ಮಗುಗೆ ಅದೇ ಜನ್ಮಲಗ್ನ ಅಂತ ಹೇಳಿ, ಅದೇ ಅವತ್ತಿನ ಬರ್ತಡೇ ಅಂತ ಹೇಳಿ ಪೂರ್ಣಾವತಿ ಆದಮೇಲೆ ಮಗು ಬಂತು ಅಗ್ನಿ ಒಳಗಡೆ. ಅದಕ್ಕೆ ಆ ಮಗುವನ್ನು 11 ದಿನವರೆಗೂ ಕಾಪಾಡಿ 12 ದಿನಕ್ಕೆ ನಾಮಕರಣವನ್ನು ಮಾಡ್ತಾರೆ.
ಆ ಮಗುಗೆ ಜಾಲಂಧರನಾಥ ಅಂತ ಹೆಸರಿಡ್ತಾರೆ. ಅಗ್ನಿಯ ರೂಪದಲ್ಲಿ ಬಂದಂಥ ಮಗುವಿಗೆ ಜಾಲಂಧರನಾಥ ಅಂತ ಹೆಸರಿಡ್ತಾರೆ. ಒಮ್ಮೆ ಅರಮನೆ ಒಳಗಡೆ ಮಕ್ಕಳು ಬೆಳೀತಾ ಇದ್ದಾರೆ. ರಾಜನಿಗೆ ಮೊದಲೇ ಒಂದು ಮಗು ಇತ್ತು, ಇದು ಎರಡನೇ ಮಗು, ಅಗ್ನಿಕುಂಡದಲ್ಲಿ ಸಿಕ್ಕಿದಂಥದ್ದು. ಪ್ರಾಪ್ತ ವಯಸ್ಸಿಗೆ ಬಂದಿದೆ ಮಗು, ಒಂದು 18 ವರ್ಷಕ್ಕೆ. ಮನೇಲಿ ರಾಣಿ ಹೇಳ್ತಾ ಇದ್ದಾಳೆ ಮಗನಿಗೆ ಮದುವೆ ಮಾಡಬೇಕೀಗ ಅಂತೇಳಿ. ಮದುವೆ ಮಾಡ್ತಾರೆ ನನಗೆ ಅಂತ ಇವನು ಯೋಚನೆ ಬಂದ್ಬಿಡ್ತು. ಓ, ನನಗೆ ಮದುವೆ ಮಾಡ್ತಾರೆ ಅಂತ. ಯಾಕೆ ಮದುವೆ ಮಾಡ್ತಾರೆ ನನಗೆ, ಯಾತಕ್ಕೆ ಮದುವೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂತು ಈ ಹುಡುಗನಿಗೆ. ಮದುವೆ ಮಾಡಿಬಿಟ್ರೆ ನಾನು ಸಂಸಾರಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ, ಆದ್ದರಿಂದ ನಾನು ಜಗತ್ತಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಾತ್ರೋತ್ರ ಏನು ಮಾಡ್ತಾನೆ, ಮನೆ ಅರಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಈ ಜಾಲನಂದರ ನಾಥ. ಯಾವಾಗ ರಾತ್ರೋತ್ರಿ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೋ, ಅವನು ಹೀಗೆ ಕಾಡಲ್ಲಿ ಹೋಗ್ತಾನೆ. ಕಾಡಲ್ಲಿ ಒಂದು ಕಡೆ ದೊಡ್ಡ ಮರದಡಿಲಿ ಮಲಗ್ತಾನೆ. ಸುಮಾರು ಸೂರ್ಯ ಮಠ ಮಠ ಮಧ್ಯಾಹ್ನ ಬಂದಿದ್ರು ಕೂಡ ಮಲಗೇ ಇರ್ತಾನೆ. ಅಗ್ನಿಗೆ ಯೋಚನೆ ಆಗುತ್ತೆ, ನನ್ನ ಮಗು ಯಾಕೆ ಇಲ್ಲಿ ಬಂದು ಮಲಗಿದೆ ಅರಮನೆ ಬಿಟ್ಟು ಅಂತ. ಸರಿ, ಅಗ್ನಿ ಪ್ರತ್ಯಕ್ಷಣ ಆಗ್ಬಿಟ್ಟು ಮಗುನ ಮಾತಾಡಿಸ್ತಾನೆ, ಏನಪ್ಪ ಯಾಕೆ ಮನೆ ಬಿಟ್ಟು ಬಂದಿದ್ಯಾ, ಇಲ್ಲಿ ಯಾಕೆ ಮಲಗಿದ್ಯಾ ಅಂದಾಗ, ನನಗೆ ಅರಮನೆಯಲ್ಲಿ ನನಗೆ ಮದುವೆ ಮಾಡಬೇಕು ಅಂತ ಹೊರಟಿದ್ದಾರೆ, ನಂಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಆದ್ದರಿಂದ ನಾನು ಲೋಕ ಕಲ್ಯಾಣ ಮಾಡಬೇಕು ಅಂತ ಬಂದುಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅಗ್ನಿ ಏನನ್ನು ಸಮಾಧಾನ ಮಾಡ್ತಾನೆ, ಇಲ್ಲ ಮನೆಗೆ ಹೋಗು, ಬಾ ಕರ್ಕೊಂಡೋಗ್ಬಿಡ್ತೀನಿ, ನೀನು ಮನೇಲಿದ್ದು ಮದುವೆ ಆಗಿ ಮಕ್ಕಳಾಗಿ ರಾಜ್ಯ ನೋಡ್ಕೊಂಡಿರ್ಬೇಕು ನೀನು, ಈ ವಯಸ್ಸಿಗೆಲ್ಲ ಬರಬಾರ್ದು ಈ ಥರ ಇಲ್ಲೆಲ್ಲ ಕಾಡ್ಗಲ್ಲ ಅಂತೆಲ್ಲ ಹೇಳಿದ್ರು. ಇಲ್ಲ ಇಲ್ಲ ನಾನು ಬರೋದಿಲ್ಲ, ನೀನು ಯಾರು ಅಂತ ಕೇಳಿದಾಗ, ನಾನು ನಿನ್ನ ತಂದೆ ರೂಪ ತಾಯಿ ರೂಪದಲ್ಲಿರುವಂಥವನು, ನಾನು ಅಗ್ನಿದೇವ ಅಂತ ಹೇಳ್ತಾನೆ. ಅದಕ್ಕೆ ನಾನೇ ನಿನ್ನ ತಂದೆ, ನಾನೇ ನಿನ್ನ ತಾಯಿ ಅಂತ ಹೇಳಿದ್ಮೇಲೆ, ನೀನು ನಿಜವಾಗ ನನ್ನ ತಂದೆ ತಾಯಿನೇ ಆಗಿದ್ರೆ, ನೀನು ಒಬ್ಬ ದೇವತೆನೇ ಆಗಿದ್ರೆ, ನನ್ನ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿ ಲೋಕಕ್ಕೆ ಒಳ್ಳೆ ಕೆಲಸ ಮಾಡುವಂಥ ಕಲ್ಯಾಣ ಮಾಡುವಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾಡೋ, ನೀನು ನನ್ನ ಮದುವೆ ಮಾಡ್ಕೋ ಅಂತ ಹೇಳಬೇಡ ಅಂತ ಹೇಳಿ ಆ ಮಗು ಅವನಿಗೆ ಹೇಳ್ತಾರೆ. ಆಗ ಅಗ್ನಿದೇವ ಆ ಜಾಲಂಧ್ರನಾಥರ ಸೀದ ದತ್ತಾತ್ರೇಯ ಹತ್ರ ಕರ್ಕೊಂಡೋಗ್ತಾರೆ. ದತ್ತಾತ್ರೇಯರ ಹತ್ರ ಕರ್ಕೊಂಡೋಗಿ ಹೇಳ್ತಾರೆ, ಈ ಮಗು ನನ್ನಲ್ಲೇ ಇಟ್ಕೊಂಡಿದ್ದೆ, ಕಾಮನ ಸುಟ್ಟುವಾಗ ಶಂಕರ ತನ್ನ ಮೂರನೇ ಕಣ್ಣಿಂದ ಸುಡ್ತಾನೆ ಕಾಮದೇವನನ್ನ, ಮನ್ಮಥನನ್ನ, ಆ ಒಂದು ಸೋಲ್ ನನ್ನಲ್ಲೇ ಇತ್ತು, ನಾನು ಹೀಗೆ ಭೂಲೋಕದಲ್ಲಿ ಕುರುವಂಶದ ಬೃಹದತ್ತ ರಾಜ ಜನಮೇಜೆ ಯಾಗ ಮಾಡುವಾಗ ಈ ಮಗು ನಾನು ಯಜ್ಞಕುಂಡದಲ್ಲಿ ಹಾಕ್ಬಿಟ್ಟೆ, ಅಂದರೆ ಆ ಮನ್ಮಥನ ಒಂದು ಅಂಶವನ್ನು ಇದನ್ನು ನಾನು ಇಟ್ಟೆ, ಮಗುವಾಯಿತು ಅಂತೇಳಿ ದತ್ತಾತ್ರೆಯರೆಲ್ಲ ಹೇಳ್ತಾರೆ. ದತ್ತಾತ್ರೇಯರಿಗೆ ಇವೆಲ್ಲ ವಿಷಯ ಗೊತ್ತಾದ್ಮೇಲೆ ಆ ಮಗು ಕೇಳ್ತಾರೆ, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ನೀನು ಅರಮನೆಗೆ ಹೋಗಿ ಸುಖವಾಗಿರು ಅಂತ. ಆಗ ದತ್ತಾತ್ರೇಯರಿಗೆ ಹೇಳ್ತಾರೆ ಈ ಮಗು, ಭಗವಂತ ಗುರುದೇವ, ನಾನು ಎಲ್ಲರಂತೆ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಅಂಥೇಳಿ ನಾನು ನೊಂದು ಬಾಳಕ್ಕೆ ಇಷ್ಟಪಡಲ್ಲ, ಇಡೀ ಜಗತ್ತಿಗೆ ನಾನು ಒಡೆಯನಾಗಬೇಕು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನಾನು ಸಂರಕ್ಷಣೆ ಮಾಡುವಂಥ ಶಕ್ತಿ ಕೊಡು ನನಗೆ ಅಂತ ಕೇಳ್ತಾನೆ ಹುಡುಗ. ಆಗ ದತ್ತಾತ್ರೇಯ ಭಾಳ ಖುಷಿಪಟ್ಟು, ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ವೈರಾಗ್ಯ ಬಂತಲ್ಲ ಅಂಥೇಳಿ ಅವರು ದತ್ತಾತ್ರೇಯ ಅವ್ರಿಗೆ ಸ್ವಯಂ ದೀಕ್ಷೆಯನ್ನು ಕೊಡ್ತಾರೆ. ಡೈರೆಕ್ಟಾಗಿ ಜಾಲಂಧರನಾಥರಿಗೆ ದತ್ತಾತ್ರೇಯ ದೀಕ್ಷೆ ಕೊಡ್ತಾರೆ. ಆಮೇಲೆ ದತ್ತಾತ್ರೇಯರವರಿಗೆ ಶಿವನನ್ನು ಪರಿಚಯ ಮಾಡಿಕೊಡ್ತಾರೆ, ಬ್ರಹ್ಮನನ್ನು ಪರಿಚಯ ಮಾಡಿಕೊಡ್ತಾರೆ, ವಿಷ್ಣುವನ್ನು ಪರಿಚಯ ಮಾಡಿಕೊಡ್ತಾರೆ. ದತ್ತಾತ್ರೇಯರು ಹಲವಾರು ದೇವತೆಗಳನ್ನು ಕರೆದು, ಈ ಹುಡುಗ ಹಿಂಗಿದನ್ನು ನೋಡಿ ಈತ ಲೋಕ ಕಲ್ಯಾಣ ಮಾಡೋಕ್ಕಿಂತ ಬಂದಿದ್ದಾನೆ, ಹಾಗೆ ಹೀಗೆ ಅಂಥೇಳಿ ಭಾಳ ಚೆನ್ನಾಗಿ ಪರಿಚಯ ಮಾಡಿ ಎಲ್ಲ ದೇವತೆಗಳು ಆಶೀರ್ವಾದ ಆಗುತ್ತೆ ಈ ಜಾಲಂಧರನಾಥರಿಗೆ. ಅಗ್ನಿ ಯಾವಾಗಲೂ ಇವನಿಂದನೇ ಇರ್ತಾರೆ. ಜಾಲಂಧರನಾಥರು ಆ ಒಂದು ಯಜ್ಞಕುಂಡದಿಂದ ಬಂದಮೇಲೆ ಅವರು ಸದಾ ನಿರಂತರವಾಗಿ ಆಧ್ಯಾತ್ಮಿಕವಾಗಿ ಚಿಂತೆ ಮಾಡ್ತಿರ್ತಾರೆ ಸ್ಪಿರಿಚುಯಾಲಿಟಿ ಬಗ್ಗೆ. ನಾನು ರಾಜನ ಮಗ, ಒಬ್ಬ ಕುದುರೆ ಮೇಲೆ ಹೋಗಬೇಕು, ಆನೆ ಮೇಲೆ ಹೋಗಬೇಕು, ಸಿಂಹಾಸನ ಮೇಲೆ ಕೂರಬೇಕು, ಭಾಳ ಲಕ್ಷುರಿಯಾಗಿ ಬದುಕಬೇಕು ಅನ್ನೋ ಆಸೆನೇ ಇರೋದಿಲ್ಲ. ಯಾಕೆಂದರೆ ಎಲ್ಲವೂ ನಶ್ವರ, ಯಾವುದು ಶಾಶ್ವತ ಅಲ್ಲ ಅನ್ನೋ ಒಂದು ತತ್ವವನ್ನು ಅಳವಡಿಸ್ಕೊಂಬಿಟ್ಟಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಜಾಲಂಧರನಾಥರು. ಹೀಗೆ ಅವರಿಗೆ ದತ್ತಾತ್ರೇಯ ದೀಕ್ಷೆ ಕೊಟ್ಟರು, ಆದರೆ ಅವನಿಗೆ ಜೀವನದಲ್ಲಿ ಒಬ್ಬ ಗುರು ಬೇಕಲ್ವಾ, ಆದ್ದರಿಂದ ಗುರುವನ್ನು ಇವನಿಗೆ ಹೇಗಾರು ಮಾಡಿ ಅವನು ಪತ್ತೆ ಮಾಡಬೇಕು ಅಂತೇಳಿ ದತ್ತಾತ್ರೇಯರು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಮಶ್ಚಂದ್ರನ ಹತ್ರ ಅಲ್ಲ ಗೋರಕ್ಷನ ಹತ್ರ ಅವನು ಕಳಿಸ್ಬೇಕು ಅಂತ ಹೇಳಿ. ಆಗ ಈ ಗೋರಕ್ಷನಾಥರು ಮಶ್ಚನಾಥರು ಎಲ್ಲ ದೇಶ ಪರ್ಯಟನೆಗೆ ಹೋಗಿರ್ತಾರೆ. ಗಹಿನಿನಾಥನ ಸೃಷ್ಟಿ ಆದಮೇಲೆ ಅವರು ಬರೋದನ್ನೇ ಕಾಯ್ತಾ ನೋಡ್ತಾರೆ. ಜಾಲಂಧ್ರನಾಥರನ್ನ ತಗೊಂಡೋಗಿ ಮಶ್ಚಂದ್ರನಾಥರಿಗೆ ಮತ್ತು ಗೋರಕ್ಷನಾಥ ತಲುಪಿಸ್ಬೇಕು ಅಂತಿರ್ತಾರೆ. ಆದರೆ ಮಶ್ಚಂದ್ರನಾಥ ಸ್ತ್ರೀ ಸಾಮ್ರಾಜ್ಯಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ದೊಡ್ಡ ಕತೆ. ಅಲ್ಲಿವರೆಗೂ ಇವರು ತಪಸ್ಸನ್ನು ಮಾಡ್ತಾ ಕೂತಿರ್ತಾರೆ ಜಾಲಂಧರನಾಥ್ ಗೋರಕ್ಷನಾಥರು ಬರೋವರೆಗೂ, ಮಶ್ಚಂದ್ರನಾಥರು ಬರೋವರೆಗೂ.
ಬಹಳ ಶಕ್ತಿಗಳನ್ನ ಜಯಿಸಿ ದೇವಾನುದೇವತೆಗಳನ್ನ ಅಲ್ಲಾಡಿಸೋಷ್ಟು ಶಕ್ತಿ ಪಡೆದು ಬಿಡ್ತಾರೆ ಜಾಲಂಧರ್ನಾಥ್. ದೇವತೆಗಳನ್ನೇ ಕೈಕಾಲು ಕಟ್ಟಾಕಿ ಕೂಡಿ ಅವ್ರನ್ನ ಕೆಲಸ ಮಾಡುವ ಲೆವೆಲ್ಗೆ ಸಿದ್ಧಿ ಮಾಡ್ಕೊಂಬಿಟ್ಟಿರ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಈ ಜಾಲಂಧರ್ನಾಥರು. ಆದ್ದರಿಂದ ಈ ಜಾಲಂಧರ್ನಾಥರು ಬಹಳ ವಿಶೇಷವಾದಂಥ ನವನಾಥರಲ್ಲಿ ಇವರೊಬ್ಬರು ನಾಥರು. ಇವರ ಒಂದು ಶಕ್ತಿ ಸಾಮರ್ಥ್ಯ ತಕ್ಕಂತೆ ಮನೆಯಲ್ಲಿ ನಮ್ಮ ಮನೆ ವಾಸ್ತುಲಿ ಇವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕು, ಪೂಜೆ ಮಾಡೋದ್ರ ಏನು ಲಾಭ ಆಗತ್ತೆ, ಯಾವ ಮುದ್ರೆ ಯಾವ ಮಂತ್ರ ಯಾವ ತಂತ್ರವನ್ನು ಹೇಳಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾಲಂಧರನಾಥರು ಅವರು ಬಹಳ ಶಕ್ತಿಯುತವಾದಂಥ ಜೀವಂತವಾಗಿರುವಂಥ ನಾಥರು. ಅವರ ವ್ಯಕ್ತಿತ್ವ ಏನಂತಂದರೆ ಸದಾ ನಿರಂತರವಾಗಿ ಯಾರು ಅವರನ್ನು ಧ್ಯಾನಿಸ್ತಾರೋ ಜಪಿಸ್ತಾರೋ ಪೂಜಿಸ್ತಾರೋ ಅವ್ರ ಮನೆಯಲ್ಲಿ ದಟ್ಟದಾರಿದ್ರವನ್ನು ತೆಗೆದುಹಾಕುವಂಥದ್ದು, ಮತ್ತು ದೇವತೆಗಳಿಂದ ಬಂದಂಥ ತೊಂದರೆಗಳು ಶಾಪಗಳು ಪಾಪಗಳು ದುಷ್ಟಶಕ್ತಿಗಳಿಂದ ಬರತಕ್ಕಂಥ ತೊಂದರೆಗಳು ಬಾಧೆಗಳು ಪೀಡೆಗಳನ್ನು ತೆಗೆದುಹಾಕುವಂಥ ವ್ಯಕ್ತಿತ್ವ. ಅದರಿಂದ ಯಾರು ನನ್ನನ್ನು ಧ್ಯಾನಿಸ್ತಾರೋ ಅವರು ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ, ಯಾರು ನನ್ನ ಬಗ್ಗೆ ಗಮನಿಸಲಿಲ್ಲ ಧ್ಯಾನ ಇಲ್ಲ ಪ್ರೀತಿ ಇಲ್ಲ ನಾನು ಅವ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆ ಥರ ವ್ಯಕ್ತಿತ್ವ ಇರೋರದ್ದು ನಾವು ಮನೆಯಲ್ಲಿ ಈ ಕಳಶ ಇಟ್ಟು ಫೋಟೋ ಇಟ್ಟು ಅಥವಾ ವಿಗ್ರಹ ಇಟ್ಟು ನಾವು ಪೂಜೆ ಮಾಡೋದ್ರ ಬದಲು ನಿತ್ಯ ನಮ್ಮ ಶರೀರದಲ್ಲಿ ಅವನ್ನ ಆವಾಹನೆ ಮಾಡ್ಕೊಳ್ಳೋದು ಮುದ್ರೆಗಳ ಮೂಲಕ. ನೋಡಿ ಮುದ್ರೆ ಹೇಗಿದೆ ಅಂದರೆ ಇದಕ್ಕೆ ಪತಾಕ ಹಸ್ತ ಅಂತ ಕರೀತಾರೆ, ಇದಕ್ಕೆ ಪತಾಕ ಹಸ್ತ ಅಂತ ಕರೀತಾರೆ, ಆಶೀರ್ವಾದ ಮುದ್ರಾ ಅಂತ. ಈ ಮುದ್ರೆಯಲ್ಲಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂಥೇಳಿ, ತೋಲ್ ಬೆರಳು ಬ್ರಹ್ಮ ಮಧ್ಯದ ಬೆರಳು ವಿಷ್ಣು ಇದು ಶಿವ ಅಂಥೇಳಿ. ಈ ಹೆಬ್ಬೆಟ್ಟನ್ನು ಈ ಬುಡಕ್ಕೆ ಮಧ್ಯದ ಬೆರಳಿನ ಬುಡಕ್ಕೆ ಟಚ್ ಮಾಡ್ಬೇಕು ಹೀಗೆ, ಈ ರೀತಿ ಈ ರೀತಿ ಮಧ್ಯದ ಬೆರಳ ಬುಡಕ್ಕೆ ಟಚ್ ಮಾಡಬೇಕು, ಕಿರು ಬೆರಳನ್ನು ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಈ ಹೆಬ್ಬೆಟ್ಟು ಈ ಮಧ್ಯದ ಬುಡಭಾಗಕ್ಕಿದೆ ಹೀಗೆ ಹೀಗೆ ಈ ಥರ ಹೀಗೆ ನೋಡಿ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ, ಇದು ಹಸು, ಇದು ನಾಯಿ. ಹೀಗೆ ಈ ಮೂರು ಬೆರಳುಗಳ ಮಧ್ಯಭಾಗದಲ್ಲಿ ಇರತಕ್ಕಂಥ ಹೆಬ್ಬೆಟ್ಟನ್ನು ಗೋಮಾತ ಅಂತ ಕರೀತಾರೆ. ಕಿರು ಬೆರಳು ನಾಯಿ, ಶ್ವಾನ ಅಂತೇಳಿ. ಯಾಕೆಂದರೆ ನವನಾಥರ ಜೊತೆ ಯಾವಾಗಲೂ ನಾಯಿಗಳು ಇರುತ್ತೆ, ಯಾಕೆಂದರೆ ಇವರೆಲ್ಲ ದತ್ತ ಪರಂಪರೆ ನಾಥ ಪರಂಪರೆಯವರು. ಈ ಮುದ್ರೆಯನ್ನು ಧಾರಣೆ ಮಾಡಿಬಿಟ್ಟು ನಾನು ಹೇಳೋ ಒಂದು ಮಂತ್ರ ಇದೆ, ಇದನ್ನು ಎರಡು ಕೈಲೂ ಮಾಡಬೇಕು. ಈ ಮುದ್ರೆಯನ್ನು ಎರಡು ಹಸ್ತದಲ್ಲೂ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಮಂತ್ರ ಹೇಳಬೇಕು. ಏನು ಒಂದು ಸಣ್ಣ ಮಂತ್ರ, ಗಾಯತ್ರಿ ಮಂತ್ರ ಇದೆ ಜಾಲಂಧರನಾಥರದು. ಓಂ ಯಜ್ಞಸ್ವರೂಪಾಯ ವಿದ್ಮಹೇ ಯಜ್ಞಜ್ವಾಲಾಯ ಧೀಮಹಿ ತನ್ನೋ ಜಾಲಂಧರನಾಥ ಪ್ರಚೋದಯಾತ್. ಓಂ ಯಜ್ಞಸ್ವರೂಪಾಯ ವಿದ್ಮಹೇ ಯಜ್ಞಜ್ವಾಲಾಯ ಧೀಮಹಿ ತನ್ನೋ ಜಾಲಂಧರನಾಥ ಪ್ರಚೋದಯಾತ್. ಓಂ ಯಜ್ಞಸ್ವರೂಪಾಯ ವಿದ್ಮಹೇ ಯಜ್ಞಜ್ವಾಲಾಯ ಧೀಮಹಿ ತನ್ನೋ ಜಾಲಂಧರನಾಥ ಪ್ರಚೋದಯಾತ್. ಓಂ ಯಜ್ಞಸ್ವರೂಪಾಯ ವಿದ್ಮಹೇ ಯಜ್ಞಜ್ವಾಲಾಯ ಧೀಮಹಿ ತನ್ನೋ ಜಾಲಂಧರನಾಥ ಪ್ರಚೋದಯಾತ್ ಅನ್ನೋ ಮಂತ್ರವನ್ನು 108 ಸಲ ಇಲ್ಲ 54 ಸಲ ಇಲ್ಲ 48 ಸಲ ಇಲ್ಲ 21 ಸಲ ನನ್ನ ಮನೆ ಒಳಗಡೆ ಜಪ ಮಾಡಬೇಕಂತೆ. ಎಲ್ಲಿ ಕೂತ್ಕೊಂಡು ಮಾಡೋದು? ವಾಯುವ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಜಪ ಮಾಡಬೇಕಂತೆ. ವಾಯುವ್ಯ ದಿಕ್ಕಿನಲ್ಲಿ ಚಂದ್ರಗ್ರಹ ಇರ್ತಾರಂತೆ. ಆ ಚಂದ್ರಗ್ರಹದಲ್ಲಿ ಜೊತೆಗೆ ಈ ಜಾಲಂಧರನಾಥರು ವಾಸ ಮಾಡ್ತಾರಂತೆ. ಅಗ್ನಿಗೆ ಸಾಕಷ್ಟು ಗಾಳಿ ಬೇಕಂತೆ. ಹೆಚ್ಚಿಗೆ ಗಾಳಿ ಹಾಕಿದಷ್ಟು ಅಗ್ನಿ ಪ್ರಜ್ವಲವಾಗಿ ಬೆಳೀತಂತೆ, ಜ್ವಾಲೆ ಪ್ರಜ್ವಲಿಸುತ್ತಂತೆ. ಅದರಿಂದ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇದ್ರೆ ವಾಯುವ್ಯ ದಿಕ್ಕಿನಲ್ಲಿ ಗಾಳಿ ಇರುತ್ತಂತೆ. ವಾಯುವ್ಯದಿಂದ ಗಾಳಿ ಆಗ್ನೇಯಕ್ಕೆ ಬಂದಾಗ ಅಗ್ನಿ ಚೆನ್ನಾಗಿ ಪ್ರಜ್ವಲ ಆಗತ್ತಂತೆ. ಆದ್ದರಿಂದ ಯಾವಾಗಲೂ ಚಂದ್ರಗ್ರಹ ಜೊತೆ ವಾಸ ಮಾಡ್ತಾರಂತೆ. ಅದರಿಂದ ಇವರಿಗೆ
ವಾಯುವ್ಯ ದಿಕ್ಕು ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಈ ಮಂತ್ರ ಈ ಮುದ್ರೆ ಧಾರಣೆ ಮಾಡಿಬಿಟ್ಟ ಅಂದರೆ ಜಾಲಂಧರನಾಥರಿಗೆ ಬಹಳ ಸಂತುಷ್ಟರಾಗ್ತಾರೆ, ಬಹಳ ವಿಶೇಷವಾದಂಥ ಆಶೀರ್ವಾದ ಆಗತ್ತೆ. ಇದು ಮುದ್ರಾ ಮಂತ್ರ. ತಂತ್ರ ಏನು? ವಾಯುವ್ಯ ದಿಕ್ಕಿನಲ್ಲಿ ಭತ್ತ ಅಥವಾ ಅಕ್ಕಿಯನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಯಥಾಶಕ್ತಿ ಹೆಂಗೆ ಬರುತ್ತೋ ಹಾಗೆ ಪೂಜೆ ಮಾಡಿ ಕೊನೆಗೆ ಈ ನಾನು ಹೇಳಿದಂಥ ಮಂತ್ರದಿಂದ ಒಂದು 21 ಸಲ ಇಲ್ಲ 108 ಸಲ ಹೂನಲ್ಲಿ ಬಿಳಿ ಹೂನಲ್ಲಿ ಅರ್ಚನೆ ಮಾಡಿಬಿಟ್ಟು ಆ ಅಕ್ಕಿಯನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಅನಾಥಾಶ್ರಮ ವೃದ್ಧಾಶ್ರಮ ಅಥವಾ ನಿರ್ಗತಿಗರಿಗೆ ಬಡವರಿಗೆ ದಾನ ಮಾಡಿಬಿಟ್ಟ ಅಂತಂದರೆ ಜಾಲಂಧ್ರನಾಥ ತಲುಪುತ್ತಂತೆ. ಇದು ಇದು ತಂತ್ರ. ತಂತ್ರ ಏನು? ಅಕ್ಕಿಗೆ ಪೂಜೆ ಮಾಡಬೇಕು. ಎಲ್ಲಿಡಬೇಕು? ವಾಯುವ್ಯ ದಿಕ್ಕಿನಲ್ಲಿ. ವಾಯುವ್ಯ ದಿಕ್ಕಿನಲ್ಲಿ ಯಾಕಿಡಬೇಕು? ಚಂದ್ರ ಅಲ್ಲಿ ಯಾರಿದ್ದಾರೆ? ಜಾಲಂಧ್ರನಾಥ್ ಇದ್ದಾರೆ. ಅಲ್ಲಿ ಪೂಜೆ ಮಾಡಿದ ನಂತರ ಈ ನಾನು ಹೇಳಿದಂಥ ಮಂತ್ರದಲ್ಲಿ ಓಂ ಯಜ್ಞ ಸ್ವರೂಪಾಯ ವಿದ್ಮೇ ಯಜ್ಞ ಜ್ವಾಲಾಯ ಧೀಮಹಿ ತನ್ನೋ ಜಾಲಂಧರನಾಥ ಪ್ರಚೋದಯಾತ್ ಅಂತೇಳಿ ಬಿಳಿ ಹೂನಲ್ಲಿ ಮಲ್ಲಿಗೆ ಅಥವಾ ಬಿಳಿ ಸೇವಂತಿಕೆನಲ್ಲಿ ಅರ್ಚನೆ ಮಾಡಿಬಿಟ್ಟು ಅಥವಾ ಬಿಳಿ ಗುಲಾಬಿನಲ್ಲಿ ಅದನ್ನು ತೊಗೊಂಡೋಗ್ಬಿಟ್ಟು ಯಾವ್ದಾದ್ರು ಆಶ್ರಮಕ್ಕೆ ದಾನ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವು ವಾಯುವ್ಯ ದಿಕ್ಕಿನಲ್ಲಿ ಬರತಕ್ಕಂಥ ದೋಷಗಳು ನಿವಾರಣೆ ಆಗುತ್ತೆ. ಏನೇನು ಪ್ರಾಬ್ಲಮ್ ಬರ್ಬೋದು ಮನೆಯಲ್ಲಿ? ಯಾರ ಮನೆಯಲ್ಲಿ ಜೈಲಿಗೆ ಹೋಗೋ ಯೋಗ ಇರುತ್ತೋ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ನು ಒಂದು, ಮತ್ತು ಮನೆಯೊಳಗೆ ಬೆಂಕಿ ಬೀಳೋದು, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋದು, ಅಗ್ನಿ ದುರಂತಗಳು ಮನೆಯೊಳಗೆ ಏನಾದ್ರು ಆಗ್ತಿದೆ ಅಂತಂದರೆ ಆ ದುರಂತಗಳನ್ನೆಲ್ಲ ತೆಗೆದಾಕ್ತಾರಂತೆ ಈ ಒಂದು ಜಾಲಂಧ್ರನಾಥ. ಅಂದರೆ ನಿಮ್ಮ ಮನೆಗೆ ಸೇಫ್ ಗಾರ್ಡ್, ಎಲೆಕ್ಟ್ರಿಕ್ ಗ್ರೌಂಡ್ ಆಗಬಾರ್ದು, ಶಾರ್ಟ್ ಸರ್ಕ್ಯೂಟ್ ಆಗಬಾರ್ದು, ಮತ್ತು ಯಾರೋ ಸಿಮೆಂಟ್ ಹಾಕೊಂಡು ಸುಟ್ಟೋಗೋದು, ಬೆಂಕಿ ಹಾಕೊಂಡು ಸುಟ್ಕೊಳ್ಳೋದು, ಯಾವುದು ಜಲಮೃತ್ಯು ಕಂಟಕ ದೋಷ, ಅಗ್ನಿ ಮೃತ್ಯು ಕಂಟಕ ದೋಷ, ಅಗ್ನಿಯಿಂದ ಆಗುವಂಥದ್ದು, ನೀರಲ್ಲಿ ಮುಳುಗೋಗಿ ಸಾಯುವಂಥದ್ದು ಏನಾರು ಇತ್ತು ಅಂದರೆ ಆ ಮನೆಯಲ್ಲಿ ವಾಸ ಮಾಡೋ ಜಾತಕಗಳಿಗೆ ಜಾಲಂಧ್ರನಾಥರು ಇದನ್ನು ತೆಗಿತಾರೆ ಅಂದ. ಎರಡನೇದು, ಮನೆ ಒಳಗೆ ಏನಾದರೂ ಚೋರ ಭಯ, ಕಳ್ಳತನಗಳಾಗ್ತಿದ್ರೆ, ವ್ಯಾಧಿ ಭಯ, ರೋಗಗಳು ಬರ್ತಾ ಇದ್ರೆ, ಅತಿಯಾದ ಉಷ್ಣ ಆದಾಗ ಯೂರಿನೇಷನ್ ಪ್ರಾಬ್ಲಮ್ಮು, ಕಣ್ಣಲ್ಲಿ ಮೂಗಲ್ಲಿ ನೀರು ಬರುವಂಥದ್ದು, ಅತಿ ವೀಗ್ರ ಶೀರ್ಯ ಸ್ಖಲನ, ವೀರ್ಯ ತುಂಬ ಬೇಗ ಸ್ಖಲನ ಆಗ್ತಾ ಇದ್ರೆ, ಅತಿಯಾಗಿ ಬ್ಲೀಡಿಂಗ್ ಆಗ್ತಿರೋ ಹೆಂಗಸರಿನಲ್ಲಿ, ಮತ್ತು ಯಾವಾಗಲೂ ಮನೆಯಲ್ಲಿ ಏನಾದ್ರು ಒಂದು ಕಟ್ ಮಾಡೋಕೆ ಹೋಗಿ ರಕ್ತ ಬರ್ಸ್ಕೊಳ್ಳೋದು ಅಥವಾ ಏನೋ ಒಂದು ಮಾಡೋಕೆ ಹೋಗಿ ಪಟ್ಟಂತ ಏನೋ ಗಾಯ ಆಗೋದು, ರಕ್ತಗಳು ಸುರಿತಾ ಇರೋದು, ಈ ಥರದ್ದು ಏನಾದ್ರು ಬ್ಲೀಡಿಂಗ್ಸು ಶರೀರದಲ್ಲಿ ಯಾವುದೇ ಭಾಗದಿಂದ ಹೋಗ್ತಾ ಇದ್ರೆ ಮನೆಯಲ್ಲಿ, ಅಂಥ ಮನೆಗಳಲ್ಲಿ ಇದನ್ನು ಮಾಡಬೇಕಂತ. ಆಗ ಆ ಮನೆಯಲ್ಲಿ ಬಂದಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ನವನಾಥ ಭಕ್ತಿ ಸಾಧನೆ ಹೇಳ್ತಾರೆ. ಅದರಿಂದ ಒಂದು, ಎರಡನೇದು, ಇದು ನವರಾತ್ರಿಯ ಸಮಯದಲ್ಲಿ ಅಥವಾ ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಮನೆ ಒಳಗಡೆ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣದು ಮಣ್ಣಿನ ದೀಪಗಳು ತಗೊಳ್ಳೋದು, ಮಿನಿಮಮ್ 16 ದೀಪ, ಮಿನಿಮಮ್ 16. ಆ 16 ದೀಪಗಳು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಹಚ್ಚಿಸ್ಬಿಟ್ಟು ಆ ವಾಯುವ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಪೂಜೆ ಮಾಡಿಬಿಟ್ರೆ ಅಥವಾ ಮನೆಯ ಮಧ್ಯಭಾಗದಲ್ಲಿ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಆಕಾಶ ತತ್ವ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡು ಆ ಜಾಗದಲ್ಲಿ ನೀವು ಪೂಜೆ ಮಾಡಿ ಆ ದೀಪದಲ್ಲಿ ಆರತಿ ಮಾಡಿಬಿಟ್ಟ ಅಂದರೆ 16 ದೀಪದಲ್ಲಿ ಜಾಲಂಧ್ರನಾಥರು ತೃಪ್ತಿ ಆಗ್ತಾರಂತೆ. ಅದರಿಂದ ಯಜ್ಞಪ್ರಿಯ, ಜ್ವಾಲಾ ಪ್ರಿಯ, ಮತ್ತು ಯಾವಾಗಲೂ ಶರೀರದಲ್ಲಿ ಬೆಂಕಿಯನ್ನೇ ಇಟ್ಕೊಂಡಿರೋವಂಥವ್ರು ಜಾಲಂಧ್ರನಾಥರು. ಯಾಕೆಂದರೆ ಅಗ್ನಿ ಅಂಶದಿಂದ ಬಂದಿರೋರು. ಅಗ್ನಿಗೆಲ್ಲಿ ಬಂತಿದು? ಮನ್ಮಥನ ಸುಟ್ಟು ಭಸ್ಮ ಮಾಡಿದಾಗ ಅವ್ರ ಒಳಗಡೆ ಇಟ್ಕೊಂಡಿದ್ರು, ಅವನ ಒಳಗಡೆ ಉಟ್ಕೊಂಡಿದ್ರು, ಅವನ ಹೊಟ್ಟೆಲ್ಲೇ ಹಾಕ್ಕೊಂಡಿದ್ರು ಅಗ್ನಿ. ಯಾವಾಗ ಈ ಜನಮೇಜಯ ಯಾಗ ಮಾಡುವಾಗ ಈಚೆ ಬಂದುಬಿಡ್ತ ಮಗು. ಆದ್ದರಿಂದ ಯಾರ ಮನೆಯಲ್ಲಿ ಈ ದುರಂತಗಳು ನಡೀತದೋ, ಆಮೇಲೆ ಮೈಕೈಯೆಲ್ಲ ಉರಿ ಅಂತಾರೆ ಬೆಳಗ್ಗೆ, ಮತ್ತು ಮಲಗಿದ್ದ ಕಾಲೆಲ್ಲ ಉರಿ, ಪಾದ ಉರಿ ಅಂತಾರೆ, ಇದಕ್ಕಿದ್ದಕ್ಕೆ ಮೈಯೆಲ್ಲ ದಗದಗ ಅಂತ ಉರಿಯೋದು, ಸಿಕ್ಕಾಪಟ್ಟೆ ಬೆವರೋದು, ನೀರು ಮೈ, ಈ ಥರ ಸಿಂಪ್ಟಮ್ಸ್ ಬಂದಾಗ ನಾವು ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಟ್ರೈ ಮಾಡ್ತೀವಿ. ಅದ್ರ ಬದಲು ಇದೊಂದು ತಂತ್ರ ಮಾಡಿ, ಮುದ್ರೆ ಮಾಡಿ ಅಥವಾ ಮಂತ್ರ ಹೇಳಿ, ಅವಾಗ ನಿಮ್ಗೆ ಎಷ್ಟೋ ಉಪಯೋಗ ಆಗುತ್ತೆ. ಅದರಿಂದ ಭಾಳ ವಿಶೇಷವಾದಂಥ ಈ ಒಂದು ನವನಾಥ ನಾಯಕರಲ್ಲಿ ಈ 4ನೇ ನಾಥ ಜಾಲಂಧ್ರನಾಥರು ಬಹಳ ಪವರ್ಫುಲ್ಲು. ಊರಿಗೆ ಬೆಂಕಿ ಬಿದ್ದರೂ ಕೂಡ ಆರಿಸೋ ಶಕ್ತಿ ಇದೆಯಂತೆ. ಅದರಿಂದ ಎಲ್ಲಿ ಬೆಂಕಿ ಅನಾಹುತಗಳು ದುರಂತಗಳು ನಡೆಯುತ್ತೋ ಆ ಜಾಗದಲ್ಲಿ ಜಾಲಂಧ್ರನಾಥರು ಇರ್ತಾರೆ ಅಂತ ಅರ್ಥ. ಯಾಕೆಂದರೆ ಅಗ್ನಿ ಅಂಶ. ಅದರಿಂದ ನವನಾಥ ನಾಯಕರಲ್ಲಿ ಜಾಲಂಧ್ರನಾಥ ಸದಾ ಸ್ಮರಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶದಿಂದ ನಾನು ಈ ಒಂದು ಸಂಚಿಕೆಯಲ್ಲಿ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಣ್ಣ ವಿಶೇಷ ಸೂಚನೆ, ಇದೇ ತಿಂಗಳು ಕೊನೆ ವಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮುದ್ರಾ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. 3 ದಿನದ ಮುದ್ರಾ ವರ್ಕ್ಶಾಪು. ಅದರಲ್ಲಿ
ಮೆಡಿಕಲ್ ಆಸ್ಟ್ರಾಲಜಿ, ವೇದಿಕ್ ಆಸ್ಟ್ರಾಲಜಿ, ಮೆಡಿಕಲ್ ಸೈನ್ಸು, ವೇದಿಕ್ ಸೈನ್ಸು ಎಲ್ಲ ಮರ್ಜ್ ಮಾಡಿ ಹಲವಾರು ತಂತ್ರಸಾರಗಳಿಂದ ನಮ್ಮ ರೋಗವನ್ನು ನಾವೇ ಹೇಗೆ ಔಷಧಿಯಲ್ಲಿ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ 3 ದಿನ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಮುಂದಿನ ತಿಂಗಳು ಮಾರ್ಚಿ ಕೊನೆಯ ವಾರದಲ್ಲಿ ಕೂಡ ಒಂದು ಒಳ್ಳೆ ಮಗುಗೆ ಜನನ ಕೊಡಬೇಕು ಅಂದರೆ, ಒಳ್ಳೆ ಮಗುಗೆ ಜನ್ಮ ಕೊಡಬೇಕು ಅಂದರೆ ತಂದೆ ತಾಯಿಯಾದ ಪಾತ್ರ ಏನು, ಯಾವ ರೀತಿ ಆ ಒಂದು 9 ತಿಂಗಳೊಳಗೆ ಮಗುಗೆ ಸಂಸ್ಕಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಒಂದು 5 ದಿನದ ವರ್ಕ್ಶಾಪನ್ನು ಮಾಡ್ತಾ ಇದ್ದೀನಿ. ಅದರಲ್ಲೂ ಈಗ ತಾನೇ ಮದುವೆ ಆಗಿರುವಂಥವರು, ಅಂದರೆ ಮಕ್ಕಳು ಬೇಕು ಅನ್ನಿಸ್ತಾ ಅಭಿಪ್ರಾಯ ಇಟ್ಕೊಂಡಿರುವಂಥವರು, ಒಂದು ಇನ್ನೂ ಮದುವೆ ಆಗದಿರೋ ಹೆಣ್ಮಕ್ಳು, ಮದುವೆ ಆಗದಿರುವಂಥ ಗಂಡು ಹುಡುಗರು, ಗಂಡು ಹುಡುಗರಲ್ಲಿ ವೀರ್ಯ ಶುದ್ಧಿ, ಹೆಣ್ಣು ಮಕ್ಕಳಲ್ಲಿ ಅಂಡಾಣು ಶುದ್ಧಿ, ಗರ್ಭಕೋಶ ಶುದ್ಧಿ, ಈ ವಿಧದಲ್ಲಿ ಹೇಗೆ ಶುದ್ಧೀಕರಿಸಿ ಒಂದು 9 ತಿಂಗಳೊಳಗೆ ಒಳ್ಳೆ ಸಂಸ್ಕಾರ ಕೊಡೋದು ಹೇಗೆ ಮಗುಗೆ ಅನ್ನೋದನ್ನು ಮುದ್ರಾಮಂತ ತಂತ್ರಗಳಿಂದ ಕೆಲವು ಗರ್ಭೋಪನಿಷತ್ ಆಧಾರದ ಮೇಲೆ ನಾನು ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಏಪ್ರಿಲ್ ಕೊನೆ ವಾರದಲ್ಲಿ ನಾನು 2 ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಒಂದು ಈ ನಿಧಿ ನಿಕ್ಷೇಪಗಳನ್ನು ಪತ್ತೆ ಹಚ್ಚೋದು ಹೇಗೆ ಅಂತ, ಇನ್ನೊಂದು ಅಂಜನ ದರ್ಪಣ ಅಂಥೇಳಿ ಸುಮಾರು ಜನ ಲೆಟ್ರ್ ಬರೆದು ಕೇಳಿದರು ಇದೊಂದು ಕೋರ್ಸ್ ಮಾಡಿದರೆ ಮಾಡಿ ಅಂತ, ಅದಕ್ಕೂ ಕೂಡ ನಾವು ಈಗಾಗಲೇ ತಯಾರಿ ಮಾಡಿದ್ದೀವಿ. ಇದನ್ನು ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಆಸಕ್ತಿ ಇರುವಂಥ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೋಬೋದು. ಹೆಚ್ಚಿನ ಮಾಹಿತಿಗೆ ನೀವು ಕರೆ ಮಾಡಿ ಕೇಳ್ಬೋದು ಅಂತ ಹೇಳ್ತಾ, ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದಂಥ ಈ ಜಾಲಂಧರನಾಥರ ಜೀವನ ಚರಿತ್ರೆ ತುಂಬ ಭಾಳ ಇದೆ, ಕತೆ ಹೇಳುವಷ್ಟಂಥದ್ದು, ಒಬ್ಬೊಬ್ಬರು ನಾಥರದ್ದು ವರ್ಷಾನುಗಟ್ಟಲೆ ಮಾತಾಡ್ಬೋದು, ಅಷ್ಟು ಶಕ್ತಿ ಪ್ರಭಾವಶಾಲಿಯಾದಂಥ ನಾಥರದು. ನಾನು ಕೇವಲ ಒಂದು 1/2 ಗಂಟೆ ಒಳಗೆ ಕತೆ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಆದರೂ ಕೂಡ ನನ್ನದೇ ಆದಂಥ ಒಂದು ಅನುಭವದಲ್ಲಿ ಜಾಲಂಧ್ರನಾಥರದ ಒಂದು ಕತೆ ಹೇಳಿದ್ದೀನಿ. ಯಾರ ಮನೆಯಲ್ಲಿ ನಿತ್ಯ ಸದಾ ಈ ನವನಾಥ ನಾಯಕರನ್ನು ಪೂಜೆ ಮಾಡ್ತಾರೋ, ಸ್ಮರಿಸ್ತಾರೋ, ಪೂಜೆ ಮಾಡೋಕ್ಕಾಗಲಿಲ್ವಾ ಅಟ್ಲೀಸ್ಟ್ ಧ್ಯಾನ ಮಾಡಿ, ಧ್ಯಾನ ಮಾಡೋಕ್ಕಾಗಲಿಲ್ವಾ ಅಟ್ಲೀಸ್ಟ್ ಸ್ಮರಣೆ ಮಾಡಿ, ಸ್ಮರಣೆ ಅಂದರೆ ಕೂತ್ಕೊಂಡು ಒಂದು ಕಡೆ ಒಂದು 5-10 ಸಲ ಜಪ ಮಾಡಿಬಿಟ್ರೆ ಸಾಕು, ಅಥವಾ ಜಾಲಂಧರ ಅಂತ ಹೇಳಿದ್ರೆ ಸಾಕಂತೆ ಓಡೋಡಿ ಬಂದುಬಿಡ್ತಾರಂತೆ. ಹಾಗೆ ನಾಳೆನ ಸಂಚಿಕೆ ನಾನು ಕಾನೀಪನ ಆತರ ಬಗ್ಗೆ ಅವರು ಜನನ್ನ ಅವರ ಮುದ್ರಾಮಂತ ತಂತ್ರವನ್ನು ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ಸಾಯಿರಾಮ್.